ನಮಸ್ಕಾರ, ನಾನು ಮಲ್ಲಿಕಾರ್ಜುನ್ ಅಂತೇಳಿ ಸತೀಶ್ ಶುಗರ್ಸ್ ಅವಾರ್ಡ್ಸ್ ಯೂಟ್ಯೂಬ್ ಚಾನಲಿಂದ ತಮ್ಮ ಮುಂದೆ ಏನೋ ಒಂದು ಒಳ್ಳೆಯ ವಿಷಯವನ್ನು ತಗೊಂಡು ನಾನು ಮುಂದೆ ಬಂದಿದ್ದೀನಿ. ಜಗತ್ತೆಲ್ಲ ಇವತ್ತು ಮಾತನಾಡ್ತಿರೋದು ಕೊರೋನಾ ಅಥವಾ COVID-19 ಅಂತ ಹೇಳುವಂಥ ಒಂದು ರೋಗ ಇಡೀ ಜಗತ್ತನ್ನೇ ಅಲ್ಲೋಲ ಕಲ್ಲೋಲ ಮಾಡಿದೆ. ಕರ್ನಾಟಕ ಸರ್ಕಾರ ಇವತ್ತು ಶಾಲೆ ಕಾಲೇಜುಗಳನ್ನು ಬಂದ್ ಮಾಡಿದೆ, ಮಾಲ್ಗಳನ್ನು, ಸಿನಿಮಾ ಥಿಯೇಟರ್ಗಳನ್ನು, ಇನ್ನೂ ಬೇರೆ ಬೇರೆ ಆಫೀಸ್ಗಳನ್ನು ಬಂದ್ ಮಾಡಿ ಎಲ್ಲರೂ ಗ್ರಹ ಬಂಧನದಲ್ಲಿರುವಂತೆ ಮಾಡಿದೆ. ಹಾಗಾದರೆ ಈ ಕೊರೋನಾ ಇಷ್ಟು ಕ್ರೂರಿನ, ಅದ ಕುರಿತಾಗಿ ಭಾಳಷ್ಟು ಮಾಹಿತಿಯನ್ನು ನಮ್ಮ ವೇವರ್ಸಿಗೆ, ನಮ್ಮ ವೀಕ್ಷಕರಿಗೆ ನೀಡಬೇಕು ಅಂತ ನನಗೊಂದು ಆಸೆ ಆಯಿತು. ಹಾಗಾಗಿ ಇದರ ಕುರಿತಾಗಿ ಸಂಪೂರ್ಣ ವಿವರಣೆ ಕೊಡೋದಕ್ಕೆ ನಮ್ಮ ಜೊತೆ ಒಬ್ಬರಿದ್ದಾರೆ. ಅವರು ವೈದ್ಯರತ್ನ ಪ್ರಶಸ್ತಿ ಪುರಸ್ಕೃತರಾಗಿರುವಂಥ ಡಾಕ್ಟರ್ ದಿನೇಶ್ ಕೌಶಿಕ್ರವರು. ಸರ್, ನಮಸ್ತೆ. ಸರ್, ನನ್ನ ಪ್ರಶ್ನೆ ನೀವು ತಮಗೆ ನೇರವಾಗಿ ತಾವೇ ಕೇಳಿರೋ ಹಾಗೆ, ಎಲ್ಲಿ ನೋಡಿದ್ರೆ ಯಾವುದೇ ಟಿ ವಿ ಚಾನಲ್ ಹಾಕಿದ್ರು ಕೂಡ ಕೊರೋನಾ ಶಬ್ದ ಕೇಳಿಬರ್ತದೆ. ಸರ್, ಈ ಕೊರೋನಾ ರೋಗ ಇಷ್ಟು ಕ್ರೂರಿನ? ಇದು ಕೊರೋನಾ ವೈರಸ್ ಅಂದರೆ ಇದು ಒಂದೇ ವೈರಸ್ ಅಲ್ಲ, ಇಟ್ ಈಸ್ ಅ ಫ್ಯಾಮಿಲಿ ಆಫ್ ವೈರಸಸ್. ಇದ್ರಾಗ ಕೊರೋನಾ ವೈರಸ್ ಸ್ಪೀಷೀಸ್ದಾಗ ಭಾಳಷ್ಟು ನಮೂನೆ ಕೊರೋನಾ ವೈರಸಸ್ ಅದಾವು. ಆದರೂ ಇದು COVID-19 ಅಂತ ಹೆಸರು ಕೊಟ್ಟಿದ್ದ ಇದು ವೈರಸ್ ಚೈನಾದಲ್ಲೇ ಫಸ್ಟ್ ಕಂಡು ಬಂದಿದೆ. ಇದು December 2019 ನಮ್ಗೆ ಇದು ಪ್ರಾರಂಭ ಆಗಿದ್ದು ಗುರುತಾಗಿದೆ. ಇದು COVID-19 ಇಷ್ಟು ಯಾಕೆ ಕ್ರೂರ ಅದ ಅಂದರೆ ಇದು ಮಾರ್ಟ್ಯಾಲಿಟಿ ಅಂದರೆ ಸಾವಿರಿಗೆ ಎಷ್ಟು ಮಂದಿ ಸಾಯ್ತಾರೋ ಅಂದರೆ 0.2%, ಅಂದರೆ ಸಾವಿರಿಗೆ 20 ಜನ ಸಾಧಾರಣ ಸಾಯ್ತಾರೆ. ಆದರೂ ಇಷ್ಟಕ್ಕೆ ಹೆದರುದ ಯಾಕೆ? ಇದಕ್ಕೆ ಕಾರಣ ಏನಂದರೆ ಅದು ಭಾಳ ಈಸಿಯಾಗಿ ಸ್ಪ್ರೆಡ್ ಆಗ್ತದೆ, ಒಬ್ಬರಿಂದ ಒಬ್ಬರಿಗೆ ಈಸಿಲಿ ಹತ್ತದೆ. ಏನೆಲ್ಲ ಪ್ರಿಕಾಷನ್ಸ್ ತೊಗೊಳ್ಬೋದು ಸರ್, ಈ ರೋಗ ಹರಡದೇ ಇರೋ ಹಾಗೆ ಅಥವಾ ನಮಗೆ ರೋಗ ಬರಬಾರ್ದು ಅಂತ ಹೇಳಿದ್ರೆ ನಾವೆಲ್ಲ ಏನೆಲ್ಲ ಎಚ್ಚರಿಕೆ ವಹಿಸಬೇಕಾಗ್ತದೆ? ಒಂಚೂರು ಸಿಂಪಲ್ಲಾಗಿರುವಂಥ, ನಂದು ಜನರಿಗೆ ಭಾಳಷ್ಟು ಮಾಧ್ಯಮಗಳಲ್ಲಿ ನೋಡಿದರೆ ಅದ್ರ ಇನ್ನೂ ಸಿಂಪಲ್ಲಾಗಿ ಹೇಳೋದಾದರೆ ಯಾವ ರೀತಿ ಪ್ರಿಕಾಷನ್ಸ್ ತೊಗೊಳ್ಬೋದು ಅಥವಾ ಮುನ್ನೆಚ್ಚರಿಕೆ ವಹಿಸ್ಬೋದು ಸರ್? ಇದಕ್ಕೆ ಸಿಂಪಲ್ ಪ್ರಿಕಾಷನ್ಸ್ ಅದಾವೆ. ಯಾರ್ಯಾರ ಕೆಮ್ಮಿದ್ರೆ, ಸೀನಿದ್ರೆ ಅವ್ರ ಕಡೆಯಿಂದ ನಾವು 1 meter ಅಥವಾ 3 foot ಅಂತರದಲ್ಲೇ ನಾವು ಅವ್ರ ಕೂಡ ಸಂಪರ್ಕ ಮಾಡ್ಬೋದು. ಎರಡನೇ ವಿಷಯ, ಹೆಚ್ಚಾಣೆಚ್ಚ COVID-19 ಬರೋದು ಇದು ಗಾಳಿಯಾಗಿಂದ ಬರೋದಿಲ್ಲ, ಇದು ನಾವು ಮಾತಾಡುವೊಳಗೆ ಏನು ಉಗುಳು ಸ್ಪ್ರೇ ಆಗ್ತದೆ ಅದರಿಂದ ಬರ್ತದೆ. ಅದಕ್ಕೆ ನಾವು ಏನು ಮಾಡಬೇಕಂದ್ರೆ ನಾವು ಕೈ ತೊಳ್ಕೊತಿರ್ಬೇಕು, ಯಾಕಂದ್ರೆ ಎಲ್ಲರ ಟೇಬಲ್ ಮೇಲಿರಲಿ ಅಥವಾ ಬಾಗ್ಲದ ಹ್ಯಾಂಡಲ್ಗೆ ಅದು ಸ್ಪ್ರೇ ಮುಟ್ಟಿರ್ತದೆ, ಅದು ಟಚ್ ಆದರೆ ನಮ್ಮ ಕೈಲೆ ನಾವು ಯಾವಾಗ ಮುಖ ಒರೆಸ್ತೀವಿ ಅಥವಾ ಹಿಂಗೆ ಮಾಡ್ತೀವಿ ಆವಳಗೆ ಅದು ವೈರಸ್ ನಮ್ಗೆ ಎಫೆಕ್ಟ್ ಆಗ್ತದೆ. ಅದಕ್ಕೆ 2 ನಮೂನೆ ಉಪಾಯ ಅದಾವು. ಒಂದಂದರೆ ಹೆಚ್ಚು ಪ್ರಚಾರ ಆಗಿದ್ದ ಸ್ಯಾನಿಟೈಸರ್, ಇದು ಆಲ್ಕಹಾಲ್ ಬೇಸ್ಡ್ ಸ್ಯಾನಿಟೈಸರ್ ಅಂತಾರು. ಅದು ಇದು ಇಷ್ಟು ಫಾಸ್ಟ್ ಮಾರಾಟ ಆಗಿಬಿಟ್ಟೈತಂದರೆ ಇದು ಈಗ ಸಿಗ್ತಾ ಇಲ್ಲ, ನನಗೆ ಸಿಗ್ತಾ ಇಲ್ಲ. ಅದಕ್ಕೆ ಸಾಧಾರಣ ಜನರಿಗೆ ಇದು ಸಿಗೋದು ಸಾಧ್ಯನೇ ಇಲ್ಲ. ಅದಕ್ಕಿಂತ ಸಿಂಪಲ್ ಉಪಾಯ ಇದೆ, ಯಾವತ್ತು ಒಂದು ಯಾವುದು ಕೆಲಸ ಮಾಡಿದ ಮೇಲೆ ನಾವು ಕೈ ತೊಳ್ಕೋಬೇಕು, ಸಾಬಣಲೆ ಹಿಂಗೆ ತೊಳ್ಕೋಬೇಕು. ಅಟ್ಲೀಸ್ಟ್ 20 seconds ಅದ ನಾವು ಹಿಂಗೆ ಸಾಬಣ ಹಚ್ಚಿ ಶಿಸ್ತ ತಿಕ್ಕಿ ತೊಳ್ಕೋಬೇಕು. ಎರಡನೇದಂದರೆ ನಾವಾಗಲಿ ಅಥವಾ ಯಾರು ಆಗಲಿ ನೆಗಡಿ ಕೆಮ್ಮು ಬಂದವರು ಯಾವಾಗಲೂ ಒಂದು ಹ್ಯಾಂಕಿ ಹಿಂಗೆ ಮುಖದ ಮೇಲೆ ಹಚ್ಚಿ ನಾವು ಮಾತಾಡಬೇಕು ಅಥವಾ ಕೆಮ್ಮಬೇಕು. ಇದು ನಾವು ಅಗದಿ ನಿಜವಾಗಿ ಪ್ರಿಕಾಷನ್ ತಗೋಬೇಕು. ಈಗ ಸರ್ ತಾವೇ ಹೇಳಿದ್ರೆ ಈಗ ಯಾರಾದರೂ ಕೆಮ್ಮಿದ್ರೆ ಅದು ಡೋರ್ ಮೇಲೆ ಸಿಡ್ತಿರ್ತದೆ, ಟೇಬಲ್ ಮೇಲೆ ಸಿಡ್ತಿರ್ತದೆ, ಈಗ ನಾವು ಬಾಗಿಲು ತೆಗಿಲೇಬೇಕು. ಅವಾಗ ಇನ್ನೇನು ಮಾಡ್ಬೋದು ಸರ್? ಯಾಕಂತ ಹೇಳಿದ್ರೆ ನಾವು ಬಾಗಿಲೇ ಕೈ ಮುಟ್ಟಿ ತೆಗಿಲೇಬೇಕಾಗ್ತದೆ, ಅವಾಗ ಏನೇನು ಪ್ರಿಕಾಷನ್ ತೊಗೊಳ್ಬೋದು ಅಥವಾ ಇನ್ನೇನು ಮಾಡ್ಬೋದು ಸರ್? ಇಲ್ಲಿ ಬಾಗಿಲ ತೆಗೆಯುವಾಗ 2 simple ಉಪಾಯ ನೆನ್ಪಿಟ್ಕೋರಿ. ನಾವು ಹೆಚ್ಚಾಣೆಚ್ಚ ಹಿಂಗೆ ಕೈಲೆ ನುಗ್ಸ್ತೀವಿ ಬಾಗಿಲ, ಅದಕ್ಕಿಂತ ಹಿಂಗೆ ಮಣ್ಕೈಲೆ ನಾವು ನುಗ್ಸ್ಬೋದು, ಭುಜ ವಾಪರಿಸ್ಬೋದು, ಇಲ್ಲಾರೆ ಚಪ್ಪಿದಿಂದ ನಾವು ಹಿಂಗೆ ನುಗ್ಸಿ ಬಾಗಿಲ ತೆಗಿಬೋದು. ನಾವು ರೂಮ್ ಒಳಗಿಂದ ನಾವು ಹೊರಗೆ ಯಾವಾಗ ಹೋಗ್ತೀವಿ ಅದಕ್ಕೆ ಡೋರ್ ಹ್ಯಾಂಡಲ್ ಇತ್ತಂದರೆ ನಮಗೆ ಬೇರೆ ಉಪಾಯ ಇಲ್ಲ, ಅದು ಡೋರ್ ಹ್ಯಾಂಡಲ್ ವಾಪರಿಸಿನ ನಾವು ಬಾಗಿಲ ತೆಗಿಬೇಕಾಗ್ತದೆ. ಅಷ್ಟು ನೀವು ಮಾಡಿದ ಕೂಡಲೇ ನೀವು ಸಾಧ್ಯಷ್ಟು ಲಘು ಕೈ ತೊಳ್ಕೋಬೇಕು, ಸಾಬಣಲೆ ಶಿಸ್ತು ಕೈ ತೊಳ್ಕೋಬೇಕು.
ಅಥವಾ ಆ ಟೈಮ್ದಲ್ಲಿ ಸಹ ಒಂದು ಟಿಶ್ಯೂ ಪೇಪರ್ ಸಹಿತ ಬಳಸ್ಬೋದು, ಅಥವಾ ಒಂದು ಪೇಪರನ್ನು ಬಳಸಿ ಡೋರನ್ನು ತೆಗೆದಾದ ನಂತರ ಪೇಪರನ್ನು ಸಹಿತ ಬೀಸಾಕ್ಬೋದು. ನಮ್ಮ ಕಡೆ ಹ್ಯಾಂಕಿ ಯಾವತ್ತು ಇಟ್ಕೋಬೇಕು, ಆ ಹ್ಯಾಂಕಿಲೇ ನಾವು ಇದನ್ನ ಡೋರ್ ಹ್ಯಾಂಡಲ್ ವಾಪರ್ಸಿ ನಾವು ಮತ್ತೆ ಹ್ಯಾಂಕಿ ಕಿಶೆ ಒಳಗೆ ಇಡಬಹುದು. ಸರ್, ಇನ್ನೊಂದು ಪ್ರಶ್ನೆ, ನಮ್ಮ ಮನೆಗಳಲ್ಲಿ ಸಾಕು ನಾಯಿಗಳಿರ್ತದೆ, ಬೆಕ್ಕಿರ್ತದೆ, ಗಿಳಿ ಪಕ್ಷಿಗಳನ್ನು ಸಾಕ್ತೀವಿ, ಈ ಪ್ರಾಣಿ ಪಕ್ಷಿಗಳಿಂದ ಏನಾದರೂ ಮನುಷ್ಯನಿಗೆ ಈ ಕೊರೋನಾ ರೋಗ ಹರಡೋದಕ್ಕೆ ಸಾಧ್ಯ ಇದೆಯಾ ಸರ್? ಇವತ್ತಿನ ತನಕ ಹಿಂಗೆ ಪ್ರಾಣಿಗಳಿಂದ ನಮ್ಗೆ ಹಬ್ಬಿದ್ದ ಕಂಡು ಬಂದಿಲ್ಲ. ಹಾಗಾದರೆ ಸರ್, ಈಗ ಭಾಳಷ್ಟು ಕಡೆ ಏನಾಗಿದೆ ಅಂತ ಹೇಳಿದ್ರೆ ಚಿಕನ್ ಮಾರಾಟ ಕುಸಿದೋಗಿದೆ ಸರ್, ಅಥವಾ ಮಟನ್ ಮಾರುಕಟ್ಟೆಯಲ್ಲಿ ನಿಂತೋಗಿದೆ. ಭಾಳ ಜನ ಏನು ತಿಳ್ಕೊಂಡಿದ್ದಾರೆ ಅಂದರೆ ಚಿಕನ್ ಮಟನ್ ತಿನ್ನೋದ್ರಿಂದ, ನಾನ್ ವೆಜ್ ತಿನ್ನೋದ್ರಿಂದ ಬರ್ತದೆ ಅಂಥೇಳಿ. ನನಗೆ ಗೊತ್ತಿರೋ ಹಾಗೆ ಯಾರೋ ಒಬ್ರು ಹೇಳಿದ್ರು, ಮೊದಲು ಅದು 180 ರೂಪಾಯಿ ಕೆ ಜಿ ಮಾರ್ತಿದ್ರೆ ಈಗ ಒಂದು 100 ರೂಪಾಯಿಗೆ 4 ಕೆ ಜಿ ಅಂತ ನಾನು ಕೇಳ್ಪಟ್ಟೆ. ಹಾಗಾದರೆ ಈ ಚಿಕನ್ ಮತ್ತು ಮಟನ್ ತಿನ್ನೋದ್ರಿಂದ ಈ ರೋಗ ಬರೋದಕ್ಕೆ ಸಾಧ್ಯ ಇದೆಯಾ ಸರ್? ಇಲ್ಲ, ನಾವು ಏನು ತಿಂತೀವಿ ಇದು ನಾವು ಹಸಿದ ಮೋಸ ಅಂತೂ ತಿನ್ನೋದಿಲ್ಲ, ಇದು ಕೂಡಿಸೇ ಅಡುಗೆ ಮಾಡಿನ ನಾವು ತಿಂತೀವಿ. ಈ ಕೋವಿಡ್ ವೈರಸ್ ಇಷ್ಟು ಸೂಕ್ಷ್ಮ ಇರ್ತದಂದ್ರೆ ಅದು 26 ಡಿಗ್ರಿಗಿಂತ ಹೆಚ್ಚು ಟೆಂಪ್ರೇಚರ್ ಬಂತಂದರೆ ಅದು ಸಾಯ್ತದೆ. ನಾವು ಕುದಿಸುವಾಗ ಇದು ವೈರಸ್ ಉಳಿಯೋದು ಸಾಧ್ಯನೇ ಇಲ್ಲ. ಸರ್, ನನ್ನ ಇನ್ನೊಂದು ಪ್ರಶ್ನೆ ಏನಂತ ಹೇಳಿದ್ರೆ, ನೀವು ಹೇಳಿದ್ರೆ ರೋಗಿ ಕೆಮ್ಮುವಾಗ ಅವನ ಬಾಯಿಂದ ಏನೊಂದು ಉಗುಳು ಬರ್ತದೆ, ಅದನ್ನು ಜನರು ಮುಟ್ಟುವಾಗ ಅಥವಾ ಅವ್ರ ಮೂಗಿಗೆ ಹೊಡೆಯುವಾಗ ಆ ರೋಗ ಬರ್ತದೆ. ಹಾಗಾದರೆ ಒಬ್ಬ ರೋಗಿ ಕೆಮ್ಮಿದ್ರೆ ಅವನ ಬಾಯಿಂದ ಬರುವಂಥ ಆ ರೋಗನೂ ಹೊರಗಡೆ ಬಂದು ಎಷ್ಟು ಹೊತ್ತು ಜೀವಂತ ಇರ್ತದೆ ಸರ್? ಅದು ಇದು ನಾವು ಪ್ರತಿಯೊಬ್ಬರ ಕಾಳಜಿ ತಗೋಬೇಕು. ನಾ ಹೇಳಿದಾಗ ನಮ್ಮ ಕೆಮ್ಮ ನೆಗಡಿ ಇತ್ತಂದರೆ ಇಲ್ಲಾರೆ ಟಿಶ್ಯೂ ಪೇಪರ್ ಇಲ್ಲಾರೆ ಒಂದು ಹ್ಯಾಂಡ್ಕರ್ಚೀಫ್ ಇಡಬೇಕು, ಅದ್ರಾಗನ ನಾವು ಕೆಮ್ಮಬೇಕು ಸೀನ್ಬೇಕು. ಅಕಸ್ಮಾತ್ ನಾವು ಇದನ್ನ ವಾಪರಿಸ್ಲಿಲ್ಲ, ಉಗುಳು ಹೊರಗೆ ಬತ್ತು, ಇದು ಸ್ಪ್ರೇ ಟೇಬಲ್ ಮೇಲೆ ಬಿತ್ತು, ಇದು ಹೊರಗಿನ ವಾತಾವರಣ ಪ್ರಕಾರ ಅದು ವೈರಸ್ 2 ತಾಸದಿಂದ 12 ತಾಸು ತನಕ ಬದುಕಬಹುದು, ಆದರೂ ಭಾಳ ಟೈಮ್ ಅದು ಬದುಕೋದಿಲ್ಲ. ಅಂದರೆ ಜಾಸ್ತಿ ಸೆಕೆ ಇದ್ದರೆ ಅಥವಾ ಭಾಳಷ್ಟು ಹೀಟ್ ಇದ್ದರೆ ಭಾಳ ಬೇಗ ಸಾಯ್ತದೆ, ಕೂಲ್ ಇದ್ದರೆ ಜಾಸ್ತಿ ಹೊತ್ತು ಬದುಕ್ತದೆ. ಹ್ಯೂಮಿಡಿಟಿ ಇದ್ದರೂ ಹೆಚ್ಚು ಬದುಕ್ತದೆ. ಬಟ್ ಟೆಂಪ್ರೇಚರ್ ನಮ್ದು ಭಾರತೀಯ ಟೆಂಪ್ರೇಚರ್ಗೆ ವಾತಾವರಣಕ್ಕೆ ಭಾಳ ಟೈಮ್ ಅದು ಬದುಕೋದು ಸಾಧ್ಯನೇ ಇಲ್ಲ. ಸರ್, ತಮಗೆ ಇನ್ನೊಂದು ಪ್ರಶ್ನೆ ನಾನು ಕೇಳಬೇಕು, ಬೇರೆ ಇನ್ಯಾವ ಮೂಲದಿಂದ ಬರೋದಕ್ಕೆ ಸಾಧ್ಯ ಇದೆ? ಒಬ್ಬ ಮನುಷ್ಯ ಕೆಮ್ಮೋದ್ರಿಂದ ಬರ್ತದೆ, ಅಥವಾ ಅವ್ರನ್ನ ಅವರ ಸಿಂಪ್ಟಮ್ಸನ್ನು ನಾವು ಮುಟ್ಟೋದ್ರಿಂದ ಬರ್ತದೆ, ಬೇರೆ ಇನ್ಯಾವ ಮೂಲದಿಂದ ಬರೋದಕ್ಕೆ ಸಾಧ್ಯ ಇದೆ ಸರ್? ಅದು ಇದು ಇವತ್ತಿನ ತನಕ ಯಾವುದೂ ಬೇರೆ ನೇಚರ್ ಆಫ್ ಸ್ಪ್ರೆಡ್ ಅಂತೂ ಕಂಡು ಬಂದಿಲ್ಲ. ಇದು ಒಬ್ಬ ಮನುಷ್ಯ ಇನ್ಫೆಕ್ಟೆಡ್ ಪೇಷಂಟ್ದಿಂದ ಇನ್ನೊಬ್ಬರಿಗೆ 10 ಚಾನ್ಸ್ ಇದೆ, ಅದನ್ನ ಬಿಟ್ಟು ಬೇರೆ ಯಾವುದೂ ಹಾದಿ ಇಲ್ಲ. ಸರ್, ನಮ್ಗೆ ಇನ್ನೊಂದು ವಿಶೇಷ ಪ್ರಶ್ನೆ ನಾನು ನಿಮ್ಗೆ ಕೇಳಬೇಕು. ನೀವು ಹೇಳಿದ್ರೆ ರೋಗಾನುಕ ಹತ್ತಿದ ಕೈಗಳನ್ನು ಮುಖಕ್ಕೆ ಆಡಿಸ್ಬಾರ್ದು, ಮೂಗಿಗೆ ಆಡಿಸ್ಬಾರ್ದು, ಕಣ್ಣಿಗೆ ಹಚ್ಚಬಾರ್ದು ಅಂತ ಹೇಳಿದೆ. ಆದರೆ ಹೆಣ್ಮಕ್ಳು ಪದೇ ಪದೇ ಮುಖಕ್ಕೆ ಕೈ ಹಚ್ಕೊಳ್ತಾರೆ, ಯಾಕಂತ ಹೇಳಿದ್ರೆ ಅವರು ಕೂದಲುಗಳು ಮುಖದ ಮೇಲೆ ಬರ್ತದೆ, ಬೇರೆ ಯಾವುದೋ ಕಾರಣಕ್ಕೆ ಅವ್ರ ಕೈಗಳನ್ನು ಮುಖಕ್ಕೆ ತೊಗೊಂಡು ಹೋಗ್ತಾರೆ. ಅದನ್ನು ಅವ್ರು ಹೇಗೆ ನಿಯಂತ್ರಿಸ್ಬೋದು, ಅಥವಾ ಅವ್ರಿಗೆ ಏನು ಅಡ್ವೈಸ್ ಇರ್ತವೆ? ಪ್ರತಿಯೊಬ್ಬ ಹೆಣ್ಮಕ್ಳಿಗೆ ತಮ್ಮ ಶೃಂಗಾರದ ಭಾಳ ಚಿಂತೆ ಇರ್ತದೆ, ಕೂದಲದ ಬಗ್ಗೆ ಭಾಳ ಚಿಂತೆ ಇರ್ತದೆ. ಅದಕ್ಕೆ ನಾ ಇಷ್ಟೇ ಹೇಳ್ಬೋದಂದ್ರೆ ಹಿಂಗೆ ಕೈ ಹಿಂಗೆ ವಾಪರಿಸ್ಬೇಡ್ರಿ, ಹಿಂಗೆ ವಾಪರಿಸ್ರಿ. ಯಾಕಂದ್ರೆ ನಾವು ಹೆಚ್ಚಾಣೆಚ್ಚು ಯಾವುದೂ ಟೇಬಲ್ ಇರಲಿ, ಡೋರ್ ಹ್ಯಾಂಡಲ್ ಇರಲಿ, ಏನೋ ವಸ್ತು ನಾವು ಹ್ಯಾಂಡಲ್ ಮಾಡುವಾಗ ಹಿಂಗೆ ಕೈ ಹಚ್ಚಿರ್ತೀವಿ ನಾವು. ವೈರಸ್ ಇಲ್ಲಿ ಇರ್ತದೆ, ಇಲ್ಲಿ ಇರುವುದಿಲ್ಲ. ಅದಕ್ಕೆ ನಾವು ಹಿಂಗೆ ಕೈ ಹಚ್ಚಿದ್ದ ಮತ್ತು ಮುಖಕ್ಕೆ ಹಚ್ಚಬಾರ್ದು. ನಾವು ಕೂದಲ ಅಡ್ಜಸ್ಟ್ ಮಾಡಲೇಬೇಕು ಅಂದರೆ ಹಿಂಗೆ ಮಾಡ್ಬೋದು, ಕಣ್ಣು ತಿಕ್ಕಬೇಕಾದ್ರೆ ಹಿಂಗೆ ತಿಕ್ಕಬೋದು, ಆದರೂ ಹಿಂಗೆ ತಿಕ್ಕೋಬೇಡ್ರಿ. ಸರಿ, ನಾ ಇನ್ನೊಂದು ಪ್ರಶ್ನೆ ಇದೆ ಸರ್ ತಮಗೆ. ನಾನು ಮಾಧ್ಯಮದಲ್ಲಿ ನೋಡುವಾಗ ಚೀನಾದವರು ಭಾಳಷ್ಟು ಬೇಗ ಹತೋಟಿಗೆ ತರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೆಂಗೆ ಅಂತ ಹೇಳಿದ್ರೆ ಅವ್ರನ್ನ ಗೃಹ ಬಂಧನದಲ್ಲಿ ಇಡ್ತಿದ್ದಾರೆ, ಅಥವಾ ಬೇರೆ ಏನೇನೋ ವ್ಯವಸ್ಥೆಗಳು ಮಾಡ್ಕೊಳ್ತಿದ್ದಾರೆ. ಭಾರತ ದೇಶಕ್ಕೂ ಮತ್ತು ಚೀನಾ ದೇಶಕ್ಕೂ ಕಂಪ್ಯಾರಿಸನ್ ಮಾಡಿದರೆ ಚೀನಾಕ್ಕಿಂತ ಹೆಚ್ಚು ತೊಂದರೆ ಭಾರತ ದೇಶಕ್ಕೆ ಅಂತ ಹೇಳಿದ್ರೆ ಅದು ಯಾಕೆ ಸರ್? ಚೈನಾ ಇದು ಕಮ್ಯುನಿಸ್ಟ್ ಕಂಟ್ರಿ, ಇದು ಅಲ್ಲಿ ಅವ್ರ ಪ್ರೆಸಿಡೆಂಟ್ ಏನು ಹೇಳ್ತಾರೋ ಅದನ್ನ ಎಲ್ಲರೂ ಅದು ಫಾಲೋ ಮಾಡಲೇಬೇಕು. ಭಾರತ ದೇಶದಲ್ಲಿ ನಾವು ಯಾರ್ದು ಮಾತು ಕೇಳಂಗಿಲ್ಲ, ನಮ್ಮ ಪದ್ಧತಿನೇ ಇಲ್ಲ ಅದು. ಅದಕ್ಕೆ ಕನ್ಫೈನ್ಮೆಂಟ್ ಕ್ವಾರಂಟೈನ್, ಮಂದಿಗೆ ನಾವು ಮನೆ ಒಳಗನ ಇಡಬೇಕು ಅಂದರೆ ಇದು ಭಾಳ ಕಷ್ಟ ಆಗ್ತದೆ.
ನಾವು ಯಾರ್ದು ಮಾತು ಕೇಳಂಗಿಲ್ಲ. ಅದಕ್ಕೆ ಇವು ಸ್ಪ್ರೆಡ್ ಆಗೋದು ಕಂಟೈನ್ ಮಾಡ್ಬೇಕಾದ್ರೆ ಕಂಟ್ರೋಲ್ ಮಾಡ್ಬೇಕಾದ್ರೆ ಭಾರತ ದೇಶದಾಗ ಸ್ವಲ್ಪ ಹೆಚ್ಚು ನಾವು ಪ್ರಯತ್ನ ಕೊಡಬೇಕು. ಭಾರತ ದೇಶದ ಮಂದಿ ಕೋಆಪರೇಟ್ ಮಾಡಬೇಕು ಡಾಕ್ಟರ್ಸ್ ಜೊತೆ ಗೌರ್ಮೆಂಟ್ ಜೊತೆ. ಸರ್, ಈ ರೋಗ ಈ ಕೊರೋನಾ ವೈರಸ್ ಹಳ್ಳಿಗಳಲ್ಲೂ ಕೂಡ ಹರಡುವ ಸಾಧ್ಯತೆ ಇದೆಯಾ ಸರ್? ಹಳ್ಳಿ ಒಳಗೂ ಅದು ಸ್ಪ್ರೆಡ್ ಆಗಬಹುದು, ಆದರೂ ಅಲ್ಲಿ ಸಾಧ್ಯತೆ ಸ್ವಲ್ಪ ಕಮ್ಮಿ ಇದೆ. ಯಾಕಂದರೆ ಹಳ್ಳಿ ಒಳಗೆ ಅವರು ಹೊಲಕ್ಕೆ ದುಡಿಲಿಕ್ಕೆ ಹೋಗ್ತಾರೋ, ಅಲ್ಲಿ ಜನರದ ಸಂಪರ್ಕ ಕಮ್ಮಿ ಇರ್ತದೆ. ಜನರದ ಸಂಪರ್ಕ ಎಲ್ಲಿ ಹೆಚ್ಚಿರ್ತದೆ ಅಂದರೆ ಜಾತ್ರೆ ಒಳಗೆ, ಬಸ್ನಾಗ ಕೂತು ಎಲ್ಲರ ಹೋಗುವಾಗ, ಮದುವೆ ಸಮಾರಂಭಕ್ಕೆ ಅಷ್ಟೇ ಅವ್ರದ್ದ ಪಬ್ಲಿಕ್ ಕಾಂಟ್ಯಾಕ್ಟ್ ಇರ್ತದೆ. ಸಿಟಿ ಒಳಗೆ ನಮ್ಮ ಕಾಯಂ ಪಬ್ಲಿಕ್ ಜೊತೆ ಕಾಂಟ್ಯಾಕ್ಟ್ ಇರ್ತದೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ರಿ, ಅಥವಾ ನಾವು ಮಾರ್ಕೆಟಿಗೆ ಹೋಗ್ತೀವಿ, ಅಥವಾ ಎಲ್ಲರ ಹೋಗುವೊಳಗೆ ಯಾವಾಗಲೂ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ದಲ್ಲೇನ ನಾವು ಟ್ರಾವೆಲ್ ಮಾಡ್ತೀವಿ. ಅದಕ್ಕೆ ಇದು ಹರಡುದು. ಸರ್, ನಮಗೆ ಇನ್ನೊಂದು ಪ್ರಶ್ನೆ ನಾನು ಕೇಳಬೇಕು. ಇದನ್ನ ಕೇಳಿದಾಗ ನಿಮ್ಮ ಮುಜುಗರ ಆಗ್ಬೋದೇನೋ ನನಗೆ ಗೊತ್ತಿಲ್ಲ, ನನಗಂತೂ ಆಯ್ತು. ಅದು ಭಾಳ ಜನರು ಪ್ರಶ್ನೆ ಕೂಡ ಇದ್ದೇನೆ. ಇಡೀ ಜಗತ್ತು ಹೇಳ್ತದೆ ಈ ಕೊರೋನಾ ರೋಗಕ್ಕೆ ಔಷಧಿನೇ ಇಲ್ಲ ಅಂತ ಹೇಳ್ತಾರೆ. ಆದರೆ ಭಾಳಷ್ಟು ಜನರನ್ನ ಬೇರೆ ದೇಶದಿಂದ ಬರೋರನ್ನೆಲ್ಲರನ್ನೂ ಚಿಕಿತ್ಸೆಗೆ ಒಳಪಡಿಸ್ತಾರೆ, ಅವ್ರಿಗೆ ಅವರಿಗೆ ಪರೀಕ್ಷೆಗೆ ಒಳಪಡಿಸ್ತಾರೆ ಮತ್ತು ಚಿಕಿತ್ಸೆ ಕೊಡ್ತಾ ಇದ್ದಾರೆ. ಇದು ಹೇಗೆ ಸಾಧ್ಯ? ಔಷಧಿನೇ ಇಲ್ಲ ಅಂತ ಹೇಳಿದ್ರೆ ಇವ್ರಿಗೆ ಚಿಕಿತ್ಸೆ ಹೇಗೆ ಸಾಧ್ಯ ಆಗ್ತದೆ? ಇದು ಎರಡು ನಮೂನೆ ಟ್ರೀಟ್ಮೆಂಟ್ ಇರ್ತದೆ ಯಾವುದೋ ರೋಗಕ್ಕೆ. ಒಂದು ಸಪೋರ್ಟಿವ್ ಟ್ರೀಟ್ಮೆಂಟ್ ಅಂತೀವಿ ನಾವು, ಅಂದರೆ ಆ್ಯಕ್ಚುಲಿ ರೋಗಕ್ಕೆ ನಮ್ಮ ಕಡೆ ಟ್ರೀಟ್ಮೆಂಟ್ ಇಲ್ಲ, ಆದರೂ ಪೇಷಂಟ್ಗೆ ಅದ್ರದ್ದ ಇಫೆಕ್ಟ್ ಏನಿರ್ತದೆ, ಜ್ವರ ಹೆಚ್ಚು ಬಂದಿರ್ತದೆ, ಅಥವಾ ವಾಂತಿ ಬೇದಿ ಅಥವಾ ಕೆಮ್ಮಿರ್ತದೆ. ಈ ಕೆಮ್ಮಿಗೆ ಕೆಮ್ಮಿಂದ ಔಷಧ ಕೊಡ್ಬೋದು, ಬೇದಿಗೆ ಔಷಧ ಕೊಡ್ಬೋದು, ವಾಂತಿಗೆ ಔಷಧ ಕೊಡ್ಬೋದು. ಆದರೂ ಇದು ಕೊರೋನಾ ವೈರಸ್ಸಿಗೆ ಔಷಧ ಅಲ್ಲ. ಇದು ಹೋಮಿಯೋಪತಿ ಒಳಗೆ ಔಷಧ ಅದ, ಅದ್ರದ ಬಗ್ಗೆ ನಾವು ಮಾತಾಡೋಣ. ಸರ್, ನೀವು ಹೇಳಿದ್ರೆ ಆಯಾ ಡಿಸೀಸ್ಗೆ ತಕ್ಕ ಹಾಗೆ ಔಷಧಿ ಕೊಡ್ತಾರೆ ಅಂತ ಹೇಳಿದ್ರಿ, ಹೋಮಿಯೋಪತಿಯಲ್ಲಿ ಔಷಧಿ ಇದೆ ಅಂತ ಹೇಳ್ತಿದ್ರಿ, ಇದು ಸರ್ಕಾರಕ್ಕೆ ಗಮನಕ್ಕೆ ಬರಲಿಲ್ಲೇನು? ಒಂದು ಪ್ರಶ್ನೆ. ಅಥವಾ ಇದು ಯಾಕೆ ಪ್ರಚಾರಕ್ಕೆ ಬರಲಿಲ್ಲ? ಅಥವಾ ಔಷಧಿ ಇದೆ ಅಂತ ಹೇಳಿದ್ರೆ ಅದು ಹೆಂಗೆ ಸಾಧ್ಯ ಇದೆ? ಯಾಕಂದರೆ ಇಡೀ ವಿಶ್ವವೇ ಒಪ್ಪಿಕೊಳ್ತದೆ ಇದು ಹೊಸ ರೋಗ, ಇದೊಂದು ಹೊಸ ರೋಗ, ಔಷಧಿನೇ ಇಲ್ಲ ಅಂತ ಹೇಳ್ತಾರೆ, ಹೋಮಿಯೋಪತಿಯಲ್ಲಿ ನೀವು ಮೆಡಿಸಿನ್ ಇದೆ ಅಂತ ಹೇಳ್ತೀರಿ, ಇದು ಹೆಂಗೆ ಸಾಧ್ಯ ಸರ್? ಇದು ಈ ನಮೂನೆ ಭಾವನೆ ಯಾಕೆ ಬೆಳೆದಿದೆ ಅಂದರೆ, ನಾವು ನಮ್ಮ ದೇಶದಾಗ ಏನು ನಡೀತದೆ ಅದ್ರದ್ದು ನಮ್ಗೆ ತರ್ಕ ಇರೋದಿಲ್ಲ. ನಾವು ಯಾವಾಗಲೂ ಫಾರಿನ್ಗೆ, ಯೂರೋಪ್ಗೆ, ಅಮೇರಿಕಾಗೆ, ಬ್ರಿಟನ್ನಿಗೆ ನಾವು ನೋಡ್ತಿರ್ತೀವಿ, ಅವ್ರು ಹೇಳಿದ್ದನ್ನು ನಮ್ಗೆ ವೇದವಾಕ್ಯ. ಇದು ಭಾವನೆ ನಾವು ತಲೆಯಾಗಿಂದ ತೆಗಿಬೇಕು. ಹೋಮಿಯೋಪತಿ 200 ವರ್ಷದಿಂದ ವೈರಲ್ ನ್ಯೂಮೋನಿಯಾಗಿ ಟ್ರೀಟ್ಮೆಂಟ್ ಕಂಡು ಹಿಡ್ದಿದ್ದೀವಿ ನಾವು. 200 ವರ್ಷದಿಂದನೇ ನಮ್ಮ ಕಡೆ ಔಷಧ ಅದ. ಇದು ಕೊರೋನಾ ವೈರಸ್ ಅಂದರೆ ಒಂದು ಹೊಸ ಹೆಸರಷ್ಟೆ. ಬಟ್ ಕೊರೋನಾ ವೈರಸ್ ಹೊಸದಲ್ಲ, COVID-19 ಹೊಸದು. ಇಷ್ಟು 200 ವರ್ಷದಿಂದ ಏನು ಹೋಮಿಯೋಪತಿ ನಡೀತಾ ಇದೆ, ನಾವು ಎಷ್ಟು ಸಾವಿರಾಗಿ ಪೇಷಂಟ್ಸ್ಗೆ ನಾವು ಟ್ರೀಟ್ಮೆಂಟ್ ಕೊಟ್ಟಿರ್ತೀವಿ, ಆರಾಮಾಗಿರ್ತದೆ. ಇದು ಎಷ್ಟು ನಮೂನೆ ವೈರಸ್ ಬಂದು ಹೋದು ಕೊರೋನಾ ವೈರಸ್ ನಮ್ಗೆ ಗುರುತಿಲ್ಲ. ಯಾಕಂದ್ರೆ ಇಷ್ಟು ದಿವಸ ನಮ್ಮ ಕಡೆ ಇದು ಸೈನ್ಸ್ ಇದಿರಕಿಲ್ಲ. ಇದು ಕೊರೋನಾ ವೈರಸ್ ಯಾವುದು ನಂಬರ್, ಈಗ 19 ನಂಬರ್ ಅಂತ ಕೊಟ್ಟಾರ ಅವರು, ಇಸ್ವಿ ನಂಬರ್ ಅದು. ಬಟ್ ಇಂಥ ಎಷ್ಟು ಕೊರೋನಾ ವೈರಸ್ ಬಂದು ಎಷ್ಟು ಹೋದು ನಮ್ಮ ಕಲ್ಪನಾನೇ ಇಲ್ಲ. ಇದು ಈಗ ನಮ್ಗೆ ಶೋಧ ಬಂದಿದೆ. ಸೊ ಇಷ್ಟು ವರ್ಷದಿಂದ 200 ವರ್ಷದಿಂದ ನಾವು ಕೊರೋನಾ ವೈರಸ್ಸಿಗೆ ಔಷಧ ಕೊಟ್ಕೋತಾ ಇದ್ದೀವಿ, ಪೇಷಂಟ್ ಆರಾಮ ಆಗ್ತಾವೆ. ಮತ್ತು ನಾ ಹೋಮಿಯೋಪತಿ ಬಗ್ಗೆ ಒಂದು ವಿಶೇಷ ಹೇಳ್ಬೋದು, ನಮ್ಮ ಕಡೆ ಮಾರ್ಟ್ಯಾಲಿಟಿ ವೈರಲ್ ನ್ಯೂಮೋನಿಯಾದಿಂದ ಆಲ್ಮೋಸ್ಟ್ 0 ಅದೆ. ನನ್ನ ಕಡೆ 30 ವರ್ಷದಿಂದ ಏನು ನಾ ಪ್ರಾಕ್ಟೀಸ್ ಮಾಡತ್ತೀನಿ, 38 ವರ್ಷದಿಂದ ನಾ ಏನು ಪ್ರಾಕ್ಟೀಸ್ ಮಾಡ್ಲಿಕ್ಕತ್ತೀನಿ, ನನ್ನ ಕಡೆ ಯಾವುದೂ ವೈರಲ್ ನ್ಯೂಮೋನಿಯಾ ಪೇಷಂಟ್ ತೀರ್ಕೊಂಡಿಲ್ಲ, ಡೆತ್ ಯಾವುದೂ ಆಗಿಲ್ಲ. ಮತ್ತು ನಾ ಒಮ್ಮೆ ಪೇಷಂಟ್ ನನ್ನ ಅಂಡರ್ ಕೇರ್ ತೊಗೊಂಡ್ರೆ ನಾ ಪೇಷಂಟಿಗೆ ನಾನು ನೀಗೋದಿಲ್ಲ ಅಂತ ಆಮೇಲೆ ಹೇಳೋದಿಲ್ಲ. ಸಿಲೆಕ್ಟ್ ಮಾಡುವಳೆಗೇನ ನಾ ಪೇಷಂಟ್ ಕರೆಕ್ಟ್ ಸಿಲೆಕ್ಟ್ ಮಾಡಿರ್ತೀನಿ, ಆಮೇಲೆ ನನಗೆ ನೀಗೋದಿಲ್ಲ ಅಂತ ನಾ ಹೇಳೋದಿಲ್ಲ. ಸೊ ನನ್ನ ಕಡೆ 38 ವರ್ಷದಿಂದ ಎಕ್ಸ್ಪೀರಿಯನ್ಸ್ ಅದೆ. ನಾ ನಿಜವಾಗೇ ಹೇಳ್ಬೋದು ಇದ್ರದ ಡೆತ್ ವಿತ್ ಹೋಮಿಯೋಪತಿಕ್ ಟ್ರೀಟ್ಮೆಂಟ್ ಈಸ್ ಆಲ್ಮೋಸ್ಟ್ ಅನ್ನೋನ್.
ಹಾಗಾದರೆ ಹೋಮಿಯೋಪತಿಯಲ್ಲಿ ಇದಕ್ಕೆ ಔಷಧ ಇದೆ ಅಂತ ಹೇಳ್ತಿದ್ದೀರಿ ಸರ್? ಹೋಮಿಯೋಪತಿದಲ್ಲಿ ಇದಕ್ಕೆ ಔಷಧ ಇದೆ. ಇತ್ತಿತ್ತಲಾಗ ಆಯುಷ್ ಡಿಪಾರ್ಟ್ಮೆಂಟ್ ಇದು ಭಾಳ ಸ್ವಲ್ಪ ಮುಂದೆ ಬಂದಿದೆ. ಅವರು ವಾಟ್ಸಾಪ್ ಮೇಲೆ ಅಥವಾ ಅವ್ರದ್ದು ಗೆಜೆಟ್ದಾಗ ಇದು ಛಾಪಿಸ್ತಾ ಇರ್ತಾರೆ. ಏನಾರ ಕೋವಿಡ್ ವೈರಸ್ ಸಿಂಪ್ಟಮ್ಸ್ ಬಂತಂದರೆ ಆಯುರ್ವೇದಿಕ್ ಅಥವಾ ಹೋಮಿಯೋಪತಿಕ್ ಡಾಕ್ಟರ್ಸ್ ಕಡೆ ಸಂಪರ್ಕ ಮಾಡಿರಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಈ ಥರ ನಾವು ಉಪಯೋಗ ತಗೋಬೇಕು ಸರ್. ಒಂದು ನಾನು ಕೇಳ್ಪಟ್ಟಿರೋ ಹಾಗೆ ಭಾಳಷ್ಟು ಮಾಧ್ಯಮಗಳನ್ನು ನೋಡಿದೆ, ಸರ್ಕಾರ ಅಥವಾ ಮಾಧ್ಯಮಗಳಲ್ಲಿ ಬರುವಂಥ ಒಂದು ವರದಿ ನಾನು ನೋಡಿದೆ, ಕೊರೋನಾ ಬಂದಿದೆ ಅಂತ ಗೊತ್ತಾಗೋದಕ್ಕೆ 14 ದಿವಸ ಬೇಕು ಅಂತ ಹೇಳ್ತಾರೆ. 14 ದಿವಸ ಗೃಹಬಂಧನದಲ್ಲಿಡಬೇಕು, ಆಮೇಲೆ ಚಿಕಿತ್ಸೆಗೆ 14 ದಿವಸ ಅಂತೇಳಿ. ಹಾಗಾದರೆ ನೀವು ಹೋಮಿಯೋಪತಿಯಲ್ಲಿ ಇದಕ್ಕಿಂತ ಬೇಗ ಗುಣ ಮಾಡೋದಕ್ಕೆ ಸಾಧ್ಯ ಇದೆಯೇನು ಸರ್? ಇದು ಹೋಮಿಯೋಪತಿದ ವಿಶೇಷತೆ ಏನಂದರೆ, ನಾವು ಡಯಾಗ್ನೋಸಿಸ್ ಆಗೋ ತನಕ ನಾವು ವೇಟ್ ಮಾಡೋದು ಅವಶ್ಯಕತೆ ಇಲ್ಲ. ಮೊದಲನೇ ಮಾತಂದರೆ ಇಷ್ಟು ತಿಳ್ಕೋರಿ, ಕೊರೋನಾ ವೈರಸ್ ನನಗೆ ಇನ್ಫೆಕ್ಷನ್ ಆಯಿತು ಅಂದರೆ ನನ್ನ ಸಿಂಪ್ಟಮ್ಸ್ ಬರಬೇಕಾದ್ರೆ 2 ದಿವಸದಿಂದ 14 ದಿವಸ ತನಕ ಟೈಮ್ ಬೇಕಾಗ್ತದೆ. ಆಮೇಲೆ ಡಾಕ್ಟರ್ ಸಂಶಯ ತೊಗೊಂಡು ನನ್ನ ರಕ್ತ ತಪಾಸ್ ಕಳಿಸ್ಬೇಕಾದ್ರೆ ಪುಣೆಗೆ ಹೋಗಬೇಕು, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿಗೆ ನಂದು ಬ್ಲಡ್ ಹೋಗಬೇಕು, ಅಲ್ಲಿ ತಪಾಸು ಮಾಡಿ ಅದು ರಿಪೋರ್ಟ್ ನಮ್ಗೆ ಹಾಳು ಮುಟ್ಟಬೇಕಾದ್ರೆ 8 ದಿವಸ ಬೇಕಾಗ್ತದೆ ನನಗೆ ಗುರುತಿಲ್ಲ. ಸಾಧಾರಣ 10 ರಿಂದ 20 ದಿವಸ ತನಕ ಟೈಮ್ ಬೇಕಾಗ್ಬೋದು ಕರೆಕ್ಟ್ ಡಯಾಗ್ನೋಸ್ ಆಗೋತನ. ಆದರೂ ಹೋಮಿಯೋಪತಿ ಒಳಗೆ ನಾವು ಇಂಡಿವಿಜುವಲ್ ಸಿಂಪ್ಟೊಮ್ಯಾಟಿಕ್ ಟ್ರೀಟ್ಮೆಂಟ್ ಕೊಡ್ತೀವಿ. ಅಂದರೆ ಪ್ರತಿಯೊಬ್ಬ ಮನುಷ್ಯಾಗ ಏನು ಟೈಪ್ ಸಿಂಪ್ಟಮ್ಸ್ ಅದಾವ ಅದು ನೋಡಿಕೊಂಡು ನಾವು ಮೆಡಿಸಿನ್ ಸಿಲೆಕ್ಟ್ ಮಾಡ್ತೀವಿ. ಆ್ಯಂಡ್ ರಿಪೋರ್ಟ್ ಬರೋಕ್ಕಿಂತ ಮುಂಚೆ ನಮ್ಮ ಟ್ರೀಟ್ಮೆಂಟು ಚಾಲೂ ಆಗಿರ್ತದೆ ಆ್ಯಂಡ್ ಪೇಷಂಟ್ ಎಷ್ಟು ಆಲ್ರೆಡಿ ಆರಾಮಾಗಿರ್ತದೆ. ಹಾಗಂದರೆ ಹೋಮಿಯೋಪತಿ ಔಷಧಿಗೆ ಡಯಾಗ್ನೋಸ್ ಮಾಡುವಂಥ ಏನು ಟೈಮ್ ವೇಸ್ಟ್ ಮಾಡ್ತೀವಿ ಅದರ ಅವಶ್ಯಕತೆ ಇಲ್ಲ. ಅವ್ರಿಗೇನು ಸಿಂಪ್ಟಮ್ಸ್ ಇರ್ತದೋ ಆ ಸಿಂಪ್ಟಮ್ಸ್ ಮೇಲೆ ನಾವು ಅದಕ್ಕೆ ಟ್ರೀಟ್ ಮಾಡ್ತೀವಿ. ಅದು ಕೊರೋನಾ ಇದ್ರೂ ಸರಿ, ಬೇರೆ ಇನ್ಯಾವುದೇ ರೋಗ ಇದ್ರೂ ಸರಿ, ಅದು ಗುಣ ಆಗ್ತದೆ ಅಂತ ಹೇಳೋದಲ್ಲ ಸರ್? ತೌದು. ಹೌದು. ಓಕೆ ಸರ್, ನನ್ನ ಇನ್ನೊಂದು ಪ್ರಶ್ನೆ ಸರ್, ಈಗ ತಮ್ಮ ಹತ್ರ ಯಾರೋ ಬಂದು ಕೊರೋನಾ ರೋಗಕ್ಕೆ ಚಿಕಿತ್ಸೆ ಪಡೀತಾರೆ, ಅವ್ರಿಗೆ ಆ ಗಳಿಗೆಗೆ ಆ ಸಿಂಪ್ಟಮ್ಸ್ ಕಾಣದೇ ಹೋಗ್ತದೆ. ಅದು ನನ್ನ ಪ್ರಶ್ನೆ ಏನಂತ ಹೇಳಿದ್ರೆ, ಕೆಮ್ಮಿದ್ರೆ ಕೆಮ್ಮು ಹೋಗ್ತದೆ, ನೆಗಡಿದ್ರೆ ನೆಗಡಿ ಹೋಗ್ತದೆ, ಬೇದಿ ಇದ್ರೆ ಬೇದಿ ಹೋಗ್ತದೆ. ಈ ಕೊರೋನಾ ಅಥವಾ COVID-19 ಸಂಪೂರ್ಣ ವಾಸಿಯಾಗಿದೆ ಅಂತ ಆ ರೋಗಿ ಹೆಂಗೆ ತಿಳ್ಕೊಬೇಕು ಸರ್? ಅದು ಹೋಮಿಯೋಪತಿ ಒಳಗೆ ನಾವು ಸಿಂಪ್ಟಮ್ಸ್ ಪ್ರಕಾರ ಹೋಗ್ತೀವಿ. ಆರಾಮ ಆಗೈತೋ ಇಲ್ಲೋ ಇದು ನಾವು ತಿಳ್ಕೊಬೇಕಾದ್ರೆ ಪೇಷಂಟ್ ನನ್ನ ಕಡೆ ಯಾವ ಸಿಂಪ್ಟಮ್ಸ್ ತೊಗೊಂಡು ಬಂದಿದ್ರು ಅವು ಸಿಂಪ್ಟಮ್ಸ್ ವಾಸಿ ಆದರೆ ಈ ರೋಗ ಹೋಗಿದೆ ಅಂತ ನಾವು ತಿಳ್ಕೊಬೋದು. ಅಕಸ್ಮಾತ್ ಪೇಷಂಟಿಗೆ ಈಗ ನ್ಯೂಮೋನಿಯಾ ಆಗಿರ್ತದೆ, ಆ ನ್ಯೂಮೋನಿಯಾ ನಮ್ಮ ಎಕ್ಸ್ರೇದಾಗ ಕಾಣಿಸ್ತದೆ. ಆ ಎಕ್ಸ್ರೇ ನಾವು 3-4 ದಿವಸಕ್ಕೊಮ್ಮೆ ರಿಪೀಟ್ ಮಾಡಿದ್ರೆ ಅದು ಇಂಪ್ರೂವ್ಮೆಂಟ್ ನಮ್ಗೆ ತೋರಿಸ್ಕೊಡ್ತದೆ. ಕಿಡ್ನಿ ಫೇಲ್ ಆಗಿದ್ದರೆ ನಾವು ಅದಕ್ಕೆ ಬ್ಲಡ್ ಟೆಸ್ಟ್ ಇರ್ತವೆ, ಆ ಬ್ಲಡ್ ಟೆಸ್ಟ್ ಮಾಡಿದ್ರೆ ನಮ್ಮ ಇಂಪ್ರೂವ್ಮೆಂಟ್ ಕಂಡು ಬರ್ತದೆ. ಇದು ಇಂಪ್ರೂವ್ಮೆಂಟ್ ಆಗಿದ್ದು ಅಥವಾ ಕ್ಯೂರ್ ಆಗಿದ್ದಕ್ಕೆ ಏನು ತಪಾಸ್ ಇರುವುದಿಲ್ಲ. ಸಿಂಪ್ಟಮ್ಸ್ ನೋಡಿ ಅದ್ರದ್ದು ಪ್ರೂಫ್ ನಾವು ಎಕ್ಸ್ರೇ ಅಥವಾ ಬ್ಲಡ್ ಟೆಸ್ಟ್ದಿಂದನೂ ನಾವು ಖಾತ್ರಿ ಮಾಡ್ಕೋಬೋದು. ಸರ್, ನನ್ನ ಪ್ರಶ್ನೆ ಭಾಳ ಸಿಂಪಲ್ಲು. ನನಗೆ ಕೊರೋನಾ ರೋಗ ಬಂದಿದೆ, ನಾನು ಹೋಮಿಯೋಪತಿಯಲ್ಲಿ ಟ್ರೀಟ್ಮೆಂಟ್ ತೊಗೊಂಡೆ, ನನಗೆ ಆ ಸಿಂಪ್ಟಮ್ಸ್ ಕಾಣದೇ ಹೋಯಿತು. ಆದರೆ ನನ್ನ ಮನಸ್ಸಿಗೊಂದು ಸಂಶಯ ಇದೆ, COVID-19 ಸಂಪೂರ್ಣ ವಾಸಿ ಆಗಿದೆ ಅಂತ ನಾನು ಹೆಂಗೆ ತಿಳ್ಕೊಳ್ಳೋದು? ಕೇವಲ COVID-19 ಬಗ್ಗೆ ನಾನು ಮಾತಾಡ್ತಿದ್ದೀನಿ ಸರ್. COVID-19 ಇನ್ನೊಮ್ಮೆ ಹೇಳಬೇಕಂದ್ರೆ ಇದು ಹೊಸ ವೈರಸ್ ಅಲ್ಲ, ಹೊಸ ರೋಗ ಅಲ್ಲ. ಇದು ಕೊರೋನಾ ವೈರಸ್, ಇಟ್ ಈಸ್ ಅ ಫ್ಯಾಮಿಲಿ ಆಫ್ ವೈರಸಸ್. ಇದು ಒಂದು ಹೆಸರು ಕೊಟ್ಟಾರ ಅವರು COVID-19 ಅಂಥೇಳಿ. ಆದರೂ ಅದ್ರದ್ದು ಸಿಂಪ್ಟಮ್ಸ್ ಏನಿರ್ತಾವೆ ಅವೆಲ್ಲ ಕಾಮನ್ನೇ ಇರ್ತಾವೆ. ಕೊರೋನಾ ವೈರಸ್ ನಾವು ದಿವಸ ನೋಡ್ತಿರ್ತೀವಿ, ಅದು COVID-19 ಇದು ಒಂದು ಸ್ವಲ್ಪ ಡೆಡ್ಲಿ ಡಿಸೀಸ್, ಅದು ಅದಕ್ಕೆ ಒಂದು ಹೆಸರು ಕೊಟ್ಟಿದ್ದಾರೆ ಅವರು COVID-19 ಅಂಥೇಳಿ. ಆದರೂ ಅದ್ರ ಸಿಂಪ್ಟಮ್ಸ್ ಸೇಮೇ ಇರ್ತಾವೆ. ಅದು ಮೊದಲು ಚಾಲು ಆಗೋದು ಗಂಟಲು ನೋವಿನಿಂದ, ಆಮೇಲೆ ಅದು ಕೆಳಗೆ ಎದೆ ಒಳಗೆ ಸ್ಪ್ರೆಡ್ ಆಗ್ತದೆ, ನ್ಯೂಮೋನಿಯಾ ಆಗೋದು ಚಾನ್ಸ್ ಇರ್ತದೆ. ಈ ಪ್ರತಿಯೊಂದು ಸ್ಟೆಪ್ಗೆ, ಈಗ ನ್ಯೂಮೋನಿಯಾ ಆಯಿತು, ನಾ ಎಕ್ಸ್ರೇ ತೆಗೆದಿರ್ತೀನಿ, ಅದ್ರದ್ದು ಕಂಡು ಬರ್ತದೆ. ನಾವು 4 ದಿವಸ ಬಿಟ್ಟು 5 ದಿವಸ ಬಿಟ್ಟು ನಾವು ಯಾವಾಗ ಮತ್ತೆ ಎಕ್ಸ್ರೇ ತೆಗಿತೀವಿ ಅದು ವಾಸಿ ಆಗಿದ್ದು ನಮ್ಗೆ ಗುರುತಾಗ್ತದೆ. ಅದು ಕ್ಲಿಯರ್ ಆಯಿತು ಅಂದರೆ ಪೇಷಂಟ್ ಈಸ್ ಫ್ರೀ ಆಫ್ ದ ಡಿಸೀಸ್. ಥ್ಯಾಂಕ್ ಯು ಸರ್. ಈಗ ಇದನ್ನು ಹೊರತುಪಡಿಸಿ, ಕೊರೋನಾ ಹೊರತುಪಡಿಸಿ ಹೋಮಿಯೋಪತಿನಲ್ಲಿ ಸರ್, ಬೇರೆ ಇನ್ಯಾವ ರೋಗಕ್ಕೆ ಎಫೆಕ್ಟಿವ್ ಆಗಿರುವಂಥ ಔಷಧಿ ಹೋಮಿಯೋಪತಿನಲ್ಲಿದೆ ಸರ್?
ಹೆಚ್ಚಾಗಿ ನಾರ್ಮಲಿ ನಾವು ಏನು ರೋಗ ನೋಡ್ತೀವಿ, ಪ್ರತಿಯೊಂದು ರೋಗಕ್ಕೆ ಹೋಮಿಯೋಪತಿ ಒಳಗೆ ಔಷಧ ಇದೆ. ಎಷ್ಟೋ ಸರ್ತಿ ನಮ್ಗೆ ಗುರುತಿಲ್ಲದ ಪೇಷಂಟಿಗೆ ಗುರುತಿಲ್ಲದ ಅವ್ರು ಹೋಗಿ ಏನಾರ ಸೀರಿಯಸ್ ಆಗಿ ಅಡ್ಮಿಟ್ ಆಗಿ ಭಾಳಷ್ಟು ಖರ್ಚು ಮಾಡ್ತಾರೆ. ಅದಕ್ಕಿಂತ ಮೊದಲು ಒಬ್ಬ ಹೋಮಿಯೋಪತಿಕ್ ಡಾಕ್ಟ್ರಿಗೆ ಸಂಪರ್ಕಿಸಿದರೆ ಅವರು ನನಗೆ ನೀಗ್ತೈತೋ ಇಲ್ಲೋ ಅಂತ ಡಾಕ್ಟ್ರ್ ಹೇಳ್ತಾರೋ, ಇದು ಅಲ್ಲಪ್ಪ ಇದಕ್ಕೆ ಆಪ್ರೇಷನ್ ಬೇಕಂದರೆ ನೀವು ಆಪ್ರೇಷನಿಗೆ ಹೋಗ್ಬೋದು, ಇದು ಹೋಮಿಯೋಪತಿದಿಂದ ಕಮ್ಮಿ ಆಗೋದಿಲ್ಲ ಅಂತ ಹೇಳಿದ್ರೆ ಬೇರೆ ಯಾವುದಾರ ಟ್ರೀಟ್ಮೆಂಟಿಗೆ ನೀವು ಹೋಗ್ಬೋದು. ಆದರೂ ಹೋಮಿಯೋಪತಿಕ್ ಟ್ರೀಟ್ಮೆಂಟದ ವಿಶೇಷ ಏನಂದರೆ ಅದು ಭಾಳ ಚೀಪ್ ಟ್ರೀಟ್ಮೆಂಟ್. ಅದು ಬೇರೆ ಟ್ರೀಟ್ಮೆಂಟ್ಗಿಂತ ಇದು ಹಾರ್ಡ್ಲಿ 1/4 ಗಿರ್ದ ಕಾಸ್ಟ್ಗೆ ನಿಮ್ಮದು ಟ್ರೀಟ್ಮೆಂಟ್ ಆಗ್ತದೆ. ಅದಕ್ಕೆ ಇದು ನಂದು ಅಭಿಪ್ರಾಯ ಅಂದರೆ ಹೋಮಿಯೋಪತಿ ಶುಡ್ ಬಿ ದ ಪ್ರೈಮರಿ ಹೆಲ್ತ್ ಕೇರ್ ಸಿಸ್ಟಮ್. ಫಸ್ಟ್ ಪೇಷಂಟ್ ಹೋಮಿಯೋಪತಿಗೆ ಔಷಧ ತಗೋಬೇಕು, ಆರಾಮಾಗಲಿಲ್ಲ ಅಂದರೆ ಅವರು ಬೇರೆ ಟ್ರೀಟ್ಮೆಂಟಿಗೆ ಹೋಗ್ಬೋದು. ಡಾಕ್ಟ್ರ್, ಇದನ್ನು ಹೊರತುಪಡಿಸಿ ಈಗ ಕೊರೋನಾ ಬಂತು, ಬೇರೆ ಏನೇನೋ ಬಂತು, ಇದನ್ನು ಹೊರತುಪಡಿಸಿ ಜನಸಾಮಾನ್ಯರಿಗೆ ತಮ್ಮ ಸಲಹೆ ಏನು? ನಂದು ಅಭಿಪ್ರಾಯ ಏನಂದರೆ ಹೋಮಿಯೋಪತಿ ಚೀಪಾಗಿ ನಿಮ್ಮ ಟ್ರೀಟ್ಮೆಂಟ್ ಆಗ್ತದೆ, ಲಘುನೂ ಆಗ್ತದೆ. ಮಂದಿಗೆ ಹೆಂಗೋ ಒಂದು ತಪ್ಪು ಕಲ್ಪನೆ ಬಂದಿದೆ, ಹೋಮಿಯೋಪತಿ ಭಾಳ ಸ್ಲೋ, ಟೈಮ್ ಭಾಳ ತೋತದೆ ಅಂತ ಹಿಂಗೆ ಭಾವನೆ ಬಂದುಬಿಟ್ಟಿದೆ. ಇದು ಸುಳ್ಳು. ನಮ್ಮ ಹೋಮಿಯೋಪತಿಕ್ ಟ್ರೀಟ್ಮೆಂಟ್ ಒಳಗೆ ನಾವು ಡಯಾಗ್ನೋಸ್ಟಿಕ್ ಫೆಸಿಲಿಟಿ ಇಲ್ಲದರೂ ಸಹಿತ, ನಮ್ಮ ಕಡೆ ಈಗ ಹಳ್ಳಿಯಾಗ ಡಯಾಗ್ನೋಸ್ಟಿಕ್ ಫೆಸಿಲಿಟಿ ಇರುವುದಿಲ್ಲ, ಅಂಥ ಪರಿಸ್ಥಿತಿದಾಗ ಸಹಿತ ನಾವು ಟ್ರೀಟ್ಮೆಂಟ್ ಚಾಲೂ ಮಾಡ್ಬೋದು. ಪ್ರತಿಯೊಂದು ರೋಗಕ್ಕೆ ರೂರಲ್ ಏರಿಯಾ ಒಳಗೆ ನಮ್ಮ ಕಡೆ ಎಲ್ಲ ನಮೂನೆ ಫೆಸಿಲಿಟೀಸ್ ಇರಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಪ್ರೈಮರಿ ಹೆಲ್ತ್ ಕೇರ್, ಇದು ಹೋಮಿಯೋಪತಿಕ್ ಇರಬೇಕು. ಪ್ರೈಮರಿ ಹೆಲ್ತ್ ಕೇರ್ದಿಂದ ನಿಮ್ಗೆ ಆರಾಮ್ ಅನಿಸ್ಲಿಲ್ಲ ಅಂದರೆ ನೀವು ಶಹರಿಗೆ ಹೋಗ್ಬೋದು, ಅಥವಾ ಡಯಾಗ್ನೋಸ್ಟಿಕ್ ಫೆಸಿಲಿಟಿ ಇದ್ದಲ್ಲೇ ನೀವು ಡಾಕ್ಟರ್ಸಿಗೆ ಸಂಪರ್ಕಿಸ್ಬೋದು. ಪ್ರತಿಯೊಂದು ರೋಗಕ್ಕೆ ನಿಮ್ಗೆ ಸ್ಪೆಷಲಿಸ್ಟ್ ಕಡೆ ಹೋಗೋದು ಅವಶ್ಯಕತೆ ಇಲ್ಲ. ಡಾಕ್ಟರ್, ನಾನು ಇನ್ನೊಂದು ಕೇಳ್ಪಟ್ಟೆ, ಭಾಳಷ್ಟು ರೋಗಗಳನ್ನು ಆಪ್ರೇಷನ್ ಇಲ್ಲದೇ ಹೋಮಿಯೋಪತಿಲಿ ಗುಣ ಮಾಡೋದಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾರೆ, ಅದಕ್ಕೆ ಏನು ಹೇಳ್ತೀರಿ? ಹೌದು, ಕೆಲವು ರೋಗ ನಾವು ಆಪ್ರೇಷನ್ ಬೇಕಾಗ್ತದೆ ಅಂತ ಹೇಳಿದಲ್ಲಿ ಸಹಿತ ನಾವು ಔಷಧ ಕೊಟ್ಟು ನಾವು ಗುಣ ಮಾಡ್ಬೋದು. ಇವು ಎಲ್ಲ ರೋಗನ ಹಿಂಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಬಟ್ ಕೆಲವು ರೋಗ ಅದಾವು ಆ್ಯಂಡ್ ನಾವು ಟ್ರೀಟ್ಮೆಂಟ್ ಕೊಡಬಹುದು, ಆರಾಮಾಗ್ತದೆ ಪೇಷಂಟ್. ಒಂದು ಉದಾಹರಣೆ ಕೊಡೋದಂದರೆ ಕಾಲ್ಮಡಿ ಒಳಗೆ ಹರಳಿರ್ತಾವೆ, ಇದಕ್ಕೆ ನಾವು ಔಷಧ ಕೊಡ್ಬೋದು. ಇದು ಸರ್ಜರಿನೇ ಬೇಕು ಅಂತ ಹಾಗೇನಿಲ್ಲ. ಕೆಲವು ಅನ್ಕಾಂಪ್ಲಿಕೇಟೆಡ್ ಅಪೆಂಡಿಸೈಟಿಸ್ ಇರ್ತಾವೆ, ಅಪೆಂಡಿಕ್ಸಿಗೆ ಬಾವು ಬಂದಿರ್ತದೆ, ಅದು ಸಹಿತ ನಾವು ಹೋಮಿಯೋಪತಿಕ್ ಔಷಧದಿಂದ ಕಮ್ಮಿ ಮಾಡ್ಬೋದು. ಬಟ್ ಹೋಮಿಯೋಪತಿಕ್ ಡಾಕ್ಟ್ರ್ ಯಾವಾಗಲೂ ಎಚ್ಚರಿರಬೇಕು, ಯಾವಾಗ ತನಕ ನಾವು ಟ್ರೀಟ್ಮೆಂಟ್ ಮಾಡ್ಬೋದು, ಯಾವಾಗ ನಾವು ಮಾಡಬಾರ್ದು, ಇದು ಹೋಮಿಯೋಪತಿಕ್ ಡಾಕ್ಟ್ರಿಸ್ಗೆ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಬೇಕು, ಟ್ರೈನಿಂಗ್ ಬೇಕು, ಮತ್ತು ಅವರು ಯಾವಾಗ ನಾನು ನಿಗುವುದಿಲ್ಲ ಅದು ಆಪ್ರೇಷನ್ಗೆ ಕಳಿಸೋದು ಅವ್ರದ್ದು ಜವಾಬ್ದಾರಿ. ಥ್ಯಾಂಕ್ ಯು ಡಾಕ್ಟರ್, ಇದುವರೆಗೆ ಭಾಳಷ್ಟು ಮಾಹಿತಿಗಳನ್ನು ನೀವು ನಮ್ಗೆ ತಿಳಿಸ್ಕೊಟ್ರಿ. ಈ ಕೊರೋನಾದಿಂದ ಭಾಳಷ್ಟು ಜನ ಭಯಭೀತರಾಗಿದ್ದಾರೆ, ಕೆಲವಷ್ಟು ಜನ ಉಡಾಪೆ ಮಾಡೋರಿದ್ದಾರೆ, ಇನ್ನು ಕೆಲವಷ್ಟು ಜನ ಅದ್ರ ಬಗ್ಗೆ ಹೆದರಿ ಕೂತಿರೋರು ಇದ್ದಾರೆ. ಸೋಷಿಯಲ್ ಮೀಡಿಯಾ ಎಷ್ಟು ವೈರಲ್ ಆಗಿದೆ ಅಂತ ಹೇಳಿದ್ರೆ ಅದನ್ನು ಕಾಮಿಡಿ ಸಹಿತ ಮಾಡ್ತಾ ಇದ್ದಾರೆ. ಹಾಗಾಗಿ ಸರ್ಕಾರ ಭಾಳಷ್ಟು ಒಳ್ಳೆ ಮುನ್ನೆಚ್ಚರಿಕೆಗಳನ್ನು ತಗೊಂಡಿದೆ ಅಂತ ನನಗೂ ಅನಿಸ್ತದೆ ನಿಮ್ಮ ಮಾತನ್ನು ಕೇಳಿದ ನಂತರ. ಆದರೆ ಉಡಾಪೆ ಮಾಡೋ ಜನ ಒಂದ್ಸಾರಿ ಈ ವಿಡಿಯೋ ನೋಡಬೇಕು. ನೀವು ಹೋಮಿಯೋಪತಿ ಡಾಕ್ಟರ್ನ ಮಾತನ್ನು ನೀವು ಕೇಳಿದ್ರೆ ಇದ್ರ ಸೀರಿಯಸ್ನೆಸ್ ಎಷ್ಟಿದೆ ಅಂತ ನಿಮ್ಗೆ ಅರ್ಥ ಆಗ್ತದೆ. ಭಾಳ ಒಳ್ಳೆ ಸಲಹೆಯಿಂದ ತಮಗೆ ಕೊಟ್ಟಿದ್ದೀರಿ ಸರ್, ತಮಗೆ ಧನ್ಯವಾದಗಳು. ಅದರ ಜೊತೆಗೆ ಇಷ್ಟೆಲ್ಲ ವಿವರಣೆ ಕೊಟ್ಟಿರುವಂಥ ಡಾಕ್ಟರ್ ಎಲ್ಲಿ ಸಿಗ್ತಾರೆ ಅನ್ನೋ ಪ್ರಶ್ನೆ ತಮಗಿರ್ಬೋದು. ಇವರು ಗೋಕಾಕ್ನ ಲಕ್ಷ್ಮೀ ಸಿನಿಮಾ ಹಾಲ್ನ ಪಕ್ಕದಲ್ಲೇ ಹೋಮಿಯೋ ಕೇರ್ ಸೆಂಟ್ರ್ ಇದೆ, ಸಬ್ಜೆಲ್ ಎದುರುಗಡೆ. ದಯವಿಟ್ಟು ಬಂದು ಸಂಪರ್ಕಿಸಿ ಅವರಿಂದ ಚಿಕಿತ್ಸೆ ಪಡ್ಕೊಳ್ಳಿ. ಭಾಳಷ್ಟು ಜ್ಞಾನ ಉಳ್ಳ ಡಾಕ್ಟರ್ ಆಗಿರೋದ್ರಿಂದ ಸಲಹೆ ಕೂಡ ಪಡ್ಕೊಳ್ಬೋದು. ಆಗಿರೋದ್ರಿಂದ ದಯವಿಟ್ಟು ಅವ್ರನ್ನ ವಿಸಿಟ್ ಮಾಡಿ ಅವರ ನಂಬರನ್ನ ಪದೇ ಪದೇ ತೋರಿಸ್ತಾ ಇದ್ದೀವಿ, ಕೊನೆ ಕೂಡ ಮತ್ತೆ ತೋರಿಸ್ತೀವಿ. ನಮ್ಮ ವಿಡಿಯೋನ ಇದುವರೆಗೆ ತಾಳ್ಮೆಯಿಂದ ನೋಡಿದಿರಿ, ತಮಗೆ ಧನ್ಯವಾದಗಳು. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ನಮಸ್ಕಾರಗಳು.